ಹಾಯ್ಲರ್ಗೂ ಹೇಗಿದ್ದೀರಾ? ಎಂಚ ಅಲರ್ ಮಂತಿರ್ಲ ಎಂತ ಗೊತ್ತುಂಟು, ಇವತ್ತು ನಮಗೆ ಸಿಟಿಗೆ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ಮೀನು ತರುವಂತ ಇದ್ದೇವೆ. ಈಗ ಲಾಕ್ಡೌನ್ ಕೂಡ ಮತ್ತೆ ನೋಡ್ಬೇಕು ಮೀನಿನ ರೇಟ್ ಎಲ್ಲ ಎಷ್ಟು ಹೇಗೆಲ್ಲ ಉಂಟು ಅಂತೇಳಿ. ಬನ್ನಿ ಹೋಗುವ. ಈಗ ಪುತ್ತೂರಿಗೆ ರೀಚ್ ಆಗಿದ್ದೇವೆ. ಲಾಕ್ಡೌನ್ ಇರೋದ್ರಿಂದ ಈಗ ಜನಗಳೆಲ್ಲ ಕಡಿಮೆ, ಮತ್ತೆ ಎಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಆಗಿದೆ. ಇದು ಪುತ್ತೂರಿನ ಮೇನ್ ರೋಡು. ನಿಮ್ಗೆ ಇಲ್ಲಿ ಒಂದು ಮೂರ್ತಿ ಕಾಣ್ಬೋದು, ಈ ಸ್ಟ್ಯಾಚು ಮಹಾತ್ಮ ಗಾಂಧೀಜಿಯವರದು. ಮಂಗಳೂರಿಂದ ಪುತ್ತೂರಿಗೆ ಬರುವುದಾದ್ರೆ, ಬಸ್ಸಲ್ಲಿ ಬರುವುದಾದ್ರೆ 1.5 ಗಂಟೆ ಬೇಕಾಗ್ತದೆ. ಗಾಂಧೀಜಿಯವರು 1934ರಲ್ಲಿ ಮಂಗಳೂರಿಂದ ಪುತ್ತೂರಿಗೆ ನಡ್ಕೊಂಡು ಬರ್ತಿದ್ರಂತೆ. ನಡ್ಕೊಂಡು ಬಂದು ಈ ಮರದ ಹತ್ರ, ಅಂದ್ರೆ ಈ ಮರ ಅಶ್ವತ್ಥ ಮರ, ಈ ಮರದ ಹತ್ರನೇ ರೆಸ್ಟ್ ತಗೊಳ್ತಿದ್ರು. ಹಾಗೆ ಅವರ ನೆನಪಿಗೋಸ್ಕರ ಕಟ್ಟಿರುವಂತ ಈ ಸ್ಟ್ಯಾಚು. ಈ ಸ್ಟ್ಯಾಚಿನ ಹತ್ರದಿಂದ ನಡ್ಕೊಂಡು ಹೋದ್ರೆ ನೋಡಿ, ಇದು ಒಳಗಿನಿಂದ ನಡ್ಕೊಂಡು ಹೋದ್ರೆ ಪುತ್ತೂರು KSRTC ಬಸ್ ಸಿಗ್ತದೆ. ನೋಡಿ, ಎಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಆಗಿದೆ. ಮತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಜಾಸ್ತಿ ಹೊತ್ತೇನಿಲ್ಲ, ಸ್ಟೆಪ್ಸ್ ಹತ್ತಿ ಹೋದ್ರೆ ಇದು ಪುತ್ತೂರಿದು ಬಸ್ ಸ್ಟ್ಯಾಂಡ್ ಸಿಗ್ತದೆ. ಇದು KSRTC ಬಸ್ ಸ್ಟ್ಯಾಂಡ್. ನೋಡಿ, ಜನಗಳೆಲ್ಲ ಖಾಲಿ ಖಾಲಿ ಇದ್ದಾರೆ, ಯಾಕಂತ ಹೇಳಿದ್ರೆ ಲಾಕ್ಡೌನ್ ಕರ್ಫ್ಯೂ ಅಲ್ಲಿ ಇರೋದ್ರಿಂದ ಅಷ್ಟು ಜನಗಳು ಕೂಡ ಇಲ್ಲ. ಮತ್ತೆ ಈ ಪುತ್ತೂರ್ ಬಸ್ ನಿಲ್ದಾಣದ ವಿಶೇಷತೆ ಎಂತಂತ ಹೇಳಿದ್ರೆ, ಅಂದ್ರೆ ಮಹಡಿಯ ಮೇಲಿರುವಂತದ್ದು, ಅಂದ್ರೆ ಈ ಬಿಲ್ಡಿಂಗ್ ನ ಮೇಲಿರುವಂತದ್ದು. ಕೆಳಗೆಲ್ಲ ಶಾಪು ಹೋಟೆಲ್ ಅದೆಲ್ಲ ಉಂಟು. ಹಾಗೆ ನೀವು ನೋಡಿರ್ಬೋದು, ನಾವು ಸ್ಟೆಪ್ಸ್ ಹತ್ತಿಕೊಂಡು ಬಂದಿದ್ದದ್ದು, ಅಲ್ಲೆಲ್ಲ ಶಾಪ್ಸ್ ಅಲ್ಲಿ ಇರುವಂತದ್ದು. ಅದ್ರ ಮೇಲೆ ಇರುವುದು ಈ ಬಸ್ ಸ್ಟ್ಯಾಂಡ್, ಅದೇ ಈ ಬಸ್ ಸ್ಟ್ಯಾಂಡ್ ನ ವಿಶೇಷತೆ. ಮತ್ತೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಉಂಟು. ವಾಶ್ರೂಮ್ ಆಗಿ ಬೇಕಾದಂತಹ ಶಾಪ್ಸ್, ಮತ್ತೆ ಮಹಿಳೆಯರಿಗಾಗಿ ಅಂತ ಒಂದು ರೂಮ್ ಕೂಡ ಉಂಟು, ಲೇಡೀಸ್ ರೂಮ್ ಅಂತ ಹೇಳಿ. ಹಾಗೆ ಒಳ್ಳೆ ಫೆಸಿಲಿಟಿ ಕೂಡ ಉಂಟು. ಮೊದಲು ಬಸ್ ಸ್ಟ್ಯಾಂಡ್ ಚಿಕ್ಕದಿತ್ತು, ಈಗ ಅದನ್ನು ಹೊಸತಾಗಿ ಕಟ್ಟಿ ದೊಡ್ಡದು ಮಾಡಿದ್ದಾರೆ. ತುಂಬಾ ವರ್ಷ ಆಯ್ತು, ಹೊಸತಂದ್ರೊಂದು 10 ವರ್ಷ ಆಗಿರ್ಬೋದು. ಈಗ ನಾವು ಫಿಶ್ ಮಾರ್ಕೆಟಿಗೆ ರೀಚ್ ಆಗಿದ್ದೇವೆ. ನೋಡುವ ಮೀನಿಗೆಲ್ಲ ಎಷ್ಟೆಷ್ಟು ರೇಟ್ ಉಂಟಂತ ಹೇಳಿ. ವೈಟ್ ಪೇಪರ್ ನಿಮ್ದು ಕಪ್ಪಲ್ಲ, ನೀವು ವೈಟ್ ಪೇಪರ್ ಬೇರೆ ಯಾವ್ದು ಬೇಕು? ಈಗ ನಂದು ಬೇಕಾ, ಗುತ್ತಾಯಿ ಬೇಕಾ, ಕೊಟ್ಟ ಉಂಟು? ಎಷ್ಟು ಕೆಜಿಗೆ? 800 ಕೆಜಿಗೆ. ಇದು ಅದಕ್ಕೆ ಎಷ್ಟು ಕೆಜಿ? ಎಂತ ಇದಕ್ಕೆ? ಇದು
ವೈಟ್ ಪಾಪ್ಲೆಟ್ 600 ಎಷ್ಟು ಅದಕ್ಕೆ 1600 ವೈಟ್ ಪಾಪ್ಲೆಟ್ ಸರ್ ಮಾಡಿ ಅಂತ 1600 1 ಕೆಜಿ ಬರ್ತದೆ ಒಂದು ಕೆಜಿ ಬರ್ತದೆ ಬೆಳಿಗ್ಗೆ ಎಷ್ಟೊತ್ತಿಗೆ ನೀವು ಇಲ್ಲಿಗೆ ತರ್ತೀರಿ? ಇದು ಬೂತಾಯಿಗೆ ಎಷ್ಟು ಕೆಜಿಗೆ? ಬೂತಾಯಿಗೆ 200 ರೂಪಾಯಿ ಕೆಜಿಗೆ. ಒಳ್ಳೆ ಬೂತಾಯಿ ಹಾಗೆ 150 ರೂಪಾಯಿ ಕಮ್ಮಿ. ಅದು ದೊಡ್ಡ ಬಂಗಡೆ ಅದು ಅದು ನಿಮಗೆ 150 ಮತ್ತೊಂದು ಉಂಟು ಸ್ವಲ್ಪ ಒಳ್ಳೇದು ಅದಕ್ಕೆ 200. ವೆರೈಟಿ ವೆರೈಟಿ ನೀವು ನನ್ನದು 140 ಅದಕ್ಕೆ 140 140 ಬಂಗುಡೆ ಡಿಸ್ಕೋ ಎಷ್ಟು ಇದಕ್ಕೆ? ಇದಕ್ಕೆ ನಿಮಗೆ 200 ಕೆಜಿ ಸ್ವಲ್ಪ ದೊಡ್ಡದು. ಅದು ಪ್ರಾನ್ಸಿಗೆ ಅದು ಯಾವುದು? ಅದು ಸಣ್ಣ ಸಣ್ಣ ಎಷ್ಟು ಇದಕ್ಕೆ? 250. ಇದು ಯಾವುದು? ಹಾಂಡೈ. ಇದಕ್ಕೆ ನಿಮಗೆ 300 ರೂಪಾಯಿ ಈ ಸೈಜಕ್ಕೆ, ಮತ್ತೆ ಇದಕ್ಕೆ ನಿಮಗೆ 200. ಯಾವ ಮೀನದು? ಕೇದಲ ಮೀನು. ಎಷ್ಟು ಅದಕ್ಕೆ? 160. ಇದಕ್ಕೆ ಪಾಂಪ್ಲೆಟ್ಗೆ? ಪಾಂಪ್ಲೆಟ್ಗೆ 1.5 ಸಾವಿರ ದೊಡ್ಡದು. 800 ರೂಪಾಯಿ. ಯಾವ ಮೀನದು? ಸಂದಾಳ. ಸಂದಾಳ ಮತ್ತೆ ಅಡವ ಅಂತ ಇಲ್ಲ, ಅದೇ ಅದು ಅಡವ ಅಂದ್ರೆ ಅದೇ ಸಂದಾಳ. ಅದೇ ಐಸ್ ಇಲ್ಲ ಐಸ್ ಅದೆಲ್ಲಾದ್ರೂ ನಾನು ಇದಕ್ಕೆ ಬೆಲೆ ಮತ್ತೆ ಈ ಮಾರ್ಕೆಟ್ ಅಲ್ಲಿ ನಿಮ್ಗೆ ಬೇಕಾದ ಮೀನನ್ನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಅವ್ರೀಗ ಅಂಜಲ್ ಮೀನು ಉಂಟಲ್ಲ, ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಮೀನಿದ್ದು ಮಾರ್ಕೆಟ್ ಇದು ಮೊದಲು ಕೂಡ ಹಾಕಿದ್ದೇವೆ, ಮತ್ತೆ ಧಕ್ಕೆದ್ದೆಲ್ಲ ಧಕ್ಕೆಯಿಂದಲೇ ಅವರು ತರುವಂತದ್ದಲ್ಲ, ಹಾಗೆ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 1.5 ಗಂಟೆ 1 ಗಂಟೆ ಬೇಕಾಗ್ತದೆ. ಅಲ್ಲಿಂದಲೇ ಅವರು ಮೀನನ್ನೆಲ್ಲ ತರುವುದು, ಬೆಳಿಗ್ಗೆ ಬೇಗ ಬರ್ತಾರೆ ಅಂತ ಹಾಗೆ ಹೇಳಿದ್ರಲ್ಲ, ಹಾಗೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಅಲ್ಲಿಗಿಂತ. ಅಲ್ಲಿ ಅದು ತುಂಬಾ ಕಡಿಮೆ ಕಡಿಮೆ ಸಿಗ್ತದೆ. ನಾವೀಗ ಮೀನಿನ ಮಾರ್ಕೆಟ್ಗೆ ಹೋಗಿ ಬಂದಷ್ಟೇ, ಮತ್ತೆ ನಾವು ಮಾತ್ರ ತಂದದ್ದು ಒಂದೇ ಬಗೆಯ ಮೀನು ತಂದದ್ದು. ಮತ್ತೆ ಮೀನು ರೇಟ್ ಅಂತೂ ಕಡಿಮೆ ಅಂತ ಇಲ್ಲ, ಜಾಸ್ತಿ ಅಂತದ ಇಲ್ಲ, ಇದ್ದ ಹಾಗೆ ಉಂಟು. ಲಾಕ್ಡೌನ್ ಇದ್ರು ಹಾಗೆ ಚೇಂಜಸ್ ಅಂತ ಇಲ್ಲ. ಹಾಗೆ ನೀವು ನೋಡಿದ್ರಲ್ಲ ಮೀನಿನ ರೇಟ್ ಎಲ್ಲ, ಮೀನು ತರ್ಲಿಕ್ಕೆ ಅಂತಲೇ ಹೋದದ್ದು ಮಾರ್ಕೆಟ್ಗೆ. ಹಾಗೆ ಈಗ ಲಾಕ್ಡೌನ್ ಅಲ್ಲ, ಜನಗಳು ಸಹ ಅಷ್ಟು ಇಲ್ಲ, ಸ್ವಲ್ಪ ಇರೋದು, ಎಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.